ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿಲ್ಪಾ ಕುಲಾಲ್. ಇದೀಗ ಮುಖ್ಯಾಂಶಗಳು. ಮದ್ಯಮುಕ್ತರಾಗಲು ಗಟ್ಟಿ, ದೃಢ ಮತ್ತು ಚಂಚಲತೆ ಇಲ್ಲದ ಹತೋಟಿ ಮುಖ್ಯ ಎಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ. ಕಾವೇರಿ ನದಿ ವಿಚಾರ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೊಮೆಟೊ ಹಿಡಿದು ಪ್ರತಿಭಟನೆ. ಕುಪ್ಪೆ ಪದವಿನಲ್ಲಿ ದಾಳಿ ಮಾಡಿ ಜನರ ನಿದ್ದೆಗೆಡಿಸಿದ ಒಂಟಿ ವಾನರ. ಆಂಗ್ಲ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುತ್ತಿರುವ ಪೆಟ್ರೋಲ್ ಬಂಕ್. 2 ವರ್ಷದ ಮಗುವಿನ ಮೇಲೆ ಹರಿದ ಕಾರು, ಸ್ಥಳದಲ್ಲೇ ಕಂದಮ್ಮ ಸಾವು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಹಯೋಗದಲ್ಲಿ ನಡೆದ 1777ನೇ ಮದ್ಯವರ್ಜನಾ ಶಿಬಿರದಲ್ಲಿ ಭಾಗವಹಿಸಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಮಾತನಾಡಿದರು. ಮದ್ಯಪಾನಕ್ಕೆ ಪಂಚೇಂದ್ರಿಯಗಳು ಆಕರ್ಷಣೆಯಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಕುಡಿತ ನಿಲ್ಲಿಸುವ ವಿಚಾರದಲ್ಲಿ ಗಟ್ಟಿ ಮತ್ತು ದೃಢವಾದ ಮನಸ್ಸು, ಚಂಚಲತೆ ಇಲ್ಲದ ಹತೋಟಿ ಬೇಕಾಗಿದೆ. ಮದ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರೂ ಕುಡಿತ ಬಿಡುವ ಬಗ್ಗೆ ಸ್ವಯಂ ಮೂಗುದಾರ ಹಾಕಿಕೊಳ್ಳಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದರು. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಹಯೋಗದಲ್ಲಿ ಪುತ್ತೂರಿನ ಕಲ್ಲೇಗ ಭಾರತ ಮಾತಾ ಸಮುದಾಯ ಭವನದಲ್ಲಿ December 21-28 ನಡೆಯುತ್ತಿರುವ 1777ನೇ ಮದ್ಯವರ್ಜನ ಶಿಬಿರದಲ್ಲಿ ಮಂಗಳವಾರ ಭಾಗವಹಿಸಿ ಮಾತನಾಡಿದರು. ಮದ್ಯವರ್ಜನ ಶಿಬಿರದ ಶಿಬಿರಾರ್ಥಿ ಪ್ರವೀಣ್ ಮತ್ತು ಕಳೆದ 18 ವರ್ಷಗಳ ಹಿಂದೆ ಮದ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡು ಮದ್ಯಮುಕ್ತರಾದ ಕಬಕ ನಿವಾಸಿ ಅಣ್ಣು ಎಂಬವರ ಪತ್ನಿ ಗುಲಾಬಿ ಅನಿಸಿಕೆ ವ್ಯಕ್ತಪಡಿಸಿದರು. 87 ಮಂದಿ ಮದ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ, ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಪದ್ಮನಾಭ ಶೆಟ್ಟಿ, ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಭಟ್, ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷ ಲೋಕೇಶ್ ಹೆಗ್ಡೆ, ಕಡಬ ತಾಲೂಕು ಅಧ್ಯಕ್ಷ ವಕೀಲ ಮಹೇಶ್ ಸವನೂರು, ವೈದ್ಯ ಡಾಕ್ಟರ್ ಸುರೇಶ್ ಪುತ್ತೂರಾಯ, ಸುಳ್ಯ ತಾಲೂಕು ಅಧ್ಯಕ್ಷ ಲೋಕನಾಥ ಅಮೆಚೂರು, ಮಾಜಿ ಅಧ್ಯಕ್ಷರಾದ ಮಹಾಬಲ ರೈ ಒಳ್ಳತಟ್ಕ, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಶಶಿಕುಮಾರ್ ರೈ ಬಾಲ್ಯೊಟ್ಟು, ಜನಜಾಗೃತಿ ವೇದಿಕೆ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್, ದುಗ್ಗೇಗೌಡ, ಪ್ರವೀಣ್ ಕುಮಾರ್, ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಹೌದು, ಮಗ್ಲಿಗೆ ಬಗೆಯಾಳ ಏರಕ್ಕೆ ರಬ್ಬಿದಾಳ್ತಾರ, ಅಕ್ಲಿಗೆ ಕೆರ್ಪುನ ಬಗೆಜಿ ಬರೀ ಮಾನ್ಯ ಕೇಳೋದನ್ನ ಭಾರಿ ಬಂಗಾರ ಎತ್ತೇಕೆ ಮನುಷ್ಯ ಹಾಲಿ ಪರ್ಯಾವ ಬರೀ ಮಾನ್ಯ ಕೇಳೋದು ನನ್ನ ಸಾಧ್ಯ ಉಂಡ ಇಜ್ಜಿ ಭಾರಿ ಕಷ್ಟ ಆಗ್ತದೆ. ಕಡೆಗೆ ಬೋದು ಬೋದು ಕೈದಲ್ಲಿ ಬೋದು ಬನಗ ಬೇಗ ಆ ಮನುಷ್ಯನ ಮೊನೆ ಹೊಜ್ಜಿ ಗೋಲ್ ಬಣ್ಣ ಮೊನೆ ಹೊಜ್ಜಿ ಸರಿ ಪಟ್ಟಡದ ಮನೆ ಹೊಜ್ಜಿ ಕಡೆಗೆ ಏರ ಪಪ್ಪನ ಇತ್ತು ತಾ ಬತ್ತು ಒಂದು ಕರ್ಬದ್ರೊಳ ಕೇಸ್ ಐತಿ ಮನತ ನೀ ಮಗ್ಳು ಅರೆಸ್ಟ್ ಅಂಡ್ ಪೇಪರ್ ಮಾತಾಡ್ತನ ಜನ ಬೇತೇವು ಕೀರ್ತನ ಜನ ಬೇ ಸಹಿತನ ಜನ ಬೇತೆ ಬೇ ಕೆರಡಿದನ ಜನ ಬೇತೆ ಕೀರ್ತನ ಕೆರಪಾಯಿನ ಅಕ್ಕಲು ಬೇತೆ ಬೇ ಪಾಪ ನಿಜವಾದ ಕೀರ್ತಿ ನಿಂಚಿನ ಖಾಲಿ ಪರ್ಪುಣ ಮದುವೆ ಮಾತ್ರ ಮನಸ್ಸು ಮೇನ ಚಂಚಲ ಎತ್ತನು ಪರಿ ಪರ್ತಿ ಪರಿವೆಟ್ಟಿಗೆ ಧೈರ್ಯ ಬರ್ತೀನಿ ಓದು ಹಾಕೀನಿ ಹಂಚ ಕೊಂಚ ಹಾಲು ಕೆಲಸ ಮಾಡ್ಕೊಡೋದಂದ್ರೆ ಪರ್ಪಾಯಿದೆ ಮೇರಿ ದೇವಿ ಶೆಟ್ಟಿ ಡಾಕ್ಟರ್ ಇಲ್ಲ ಗೊತ್ತು ಬ್ಯಾಂಗ್ಳೂರು ಬಾರಿಮಲ್ಲ ನಾರಾಯಣ ಆಸ್ಪತ್ರೆ ಉಂಟು ಆರ್ದನೆ ಮಾಡ್ತೇನೆ ಆರಂಜಿ ವಿಡಿಯೋ ಪಾಡ್ತಾ ಚೆಪ್ಪಾರು ಪರೋರ್ಚಿ ಪರೋರ್ಚಿ ಮನರಂಜಿ ವಿಡಿಯೋ ಪಾಡ್ತಾ ಚೆಪ್ಪಾರು ಐಟು ಚಿತ್ರ ಉಂಟು ಇಂಜಿನ ಬಣ್ಣ ಒಂಜಿ ಡ್ರೈನೇಜ್ ರಾತ್ರಿ ಊರ್ದ ಕಕ್ಕಸ್ ಕೋಪುರ ಅಂಚಿದ್ನ ಡ್ರೈನೇಜ್ ಒಂಜುಂಡು ಆ ಡ್ರೈನೇಜ್ ಕ್ಲೀನ್ ಬ್ಲಾಕ್ ಆದ್ರೆ ಕ್ಲೀನ್ ಮಾಡೋ ಎಂಚ ಕ್ಲೀನ್ ಮಾಡ್ಬೋದು ಅಪಗಿತ್ತದ ಮಿಷಿನ್ ಇಜಿ ಜಪ್ಪಡವಳು ಎಂಚ ಜಪ್ಪಡವಳು ಹಂಚೆ ಬರೀ ಪಿಲ್ಲಾಯರು ಪಿಲ್ಲಾದು ಸರಿ ಪರ್ಪಾಯರು ಪರ್ಪಾರದು ಆಯ್ತು ಗುಂಡಿದ ಕಾರ್ಪಾಲದ ಪಿಲ್ಲೋದನ್ನ ಫೋಟೋ ಚೆಪ್ಪಾಗಿ ಆಯ್ನ ಮೈಟ್ ಮಾತ್ರ ಹೇಸಿಗೆ ಉಂಡು ಆಗ ಗೊತ್ತೇ ಇಜ್ಜಿ ಮೈಟ್ ಹೇಸಿಗೆ ಅದನ್ನ ಆಗ ಗೊತ್ತೇ ಇಜ್ಜಿ ಕೈತಲ್ಲ ಬಾಟ್ಲ್ ಇಂಡು ಒಂದು ಲೋಟ ಉಂಡು ಗ್ಲಾಸ್ ಉಂಡು ಮಳ್ಳ ಬೇಗ ಪರ್ಪಾರದು ಪರ್ಪಾಯರು ಜಪ್ಪಲ ಇಟ್ಟು ಜತ್ತಿ ಕ್ಲೀನ್ ಬರ್ತಿ ಮತ್ತೆ ಬತ್ತು ಉಸಿರು ಮಿತುಕುಲ್ನಾಗ ಫೋಟೋ ಎತ್ತಿದ್ದೀರಿ ನೆತ್ತ ಅರ್ಥ ಜನ ಏತು ಹೇಸಿಗೆ ಕೆಲಸ ಮಾಡ್ಕೊಡೋದು ನಾನಲ್ಲ ಏತು ಅಪಾಯದ ಕೆಲಸ ಮಾಡ್ಕೊಡೋದಾಂಡ ಏತು ತಪ್ಪು ಕೆಲಸ ಮಾಡ್ಕೊಡೋದಾಂಡ ಮನುಷ್ಯನ ಸ್ವಂತ ಬುದ್ಧಿರಾಗಿ ಮಾಡ್ತಾರೆ ಸಾಧ್ಯ ಆಯ್ನ ಸ್ವಂತ ಎಡ್ಡತನ ಆಯ್ನ ಬಿಡು ಪೂಜೆ ಮಾಡ್ಬಾರ್ದು ಆಂಡ ಹೆಂಚಿನ ಕೆಟ್ಟ ಕೆಲಸ ಮಾಡ್ಕೊಡೋದ ಮದ್ಯಪಾನ ಇರ್ತಾನ ಹೆಂಚಿನದ ಮಾಡ್ಕೋಲಿ ಹೆಂಚಿನದ ಮಾಡ್ಕೋವಲ್ಲಿ ಹಂಚದು ಮದ್ಯಪಾನ ಅಂತ ನಾವು ಮನುಷ್ಯನ ಬುದ್ಧಿನ ಭ್ರಮಣೆ ಮಾಡ್ಕೊಡು ಆಯ್ನ ಸ್ವಂತ ಬುದ್ಧಿನ ಮಾರೆ ಮಾಡ್ಕೊಡು ಆಯ್ನ ವ್ಯಕ್ತಿತ್ವ ನಾಶ ಮಾಡ್ಕೊಡೋದು ಅಂದ್ಕೊಂಡು ಇದ್ದ ಸಂದೇಶ ಹೆಂಚದಕ್ಕೆ ಏನು ಮದ್ಯಪಾನ ಒಳ್ಳೆ ರಾಕಲೇ ಧರ್ಮಸ್ಥಳ ಶಿಬಿರ ಉಂಟು ನಮ್ಮ ಪಾಯಸೇರು ಅವಳು ವಿಶೇಷ ಶಿಬಿರ ಕೊಡೆ ಅಲ್ಲೇ ಓದಿದ್ದೆ ವಿಶೇಷ ಶನಿವಾರ ಆಯ್ತು ಶನಿವಾರ ಶಿಬಿರ ಓದಿದ್ದೆ ಅವಳು ಬಂದ್ಬೇಡ ಓರಿ ಓರಿ 87 ಜನ ನೆಕ್ಲಿಯರ್ ಇರಲ್ಲರು ನಿಕ್ಲಿನ ಒಂಜಿ ಕತೆ ಕೇಂದ್ರ ಒಂಜಿ ಪರ್ಲದ ಸಿನಿಮಾದ ಪೋಯಿ 87 ಸಿನಿಮಾ ಕತೆ ಹಾಕೊಂಡು ನೆಕ್ಲಿನ ಜೀವನ ನಿಕ್ಲ ಪೂರ ಪಾತ್ರನ ಕೇಳು
ಆಯಾನಿಂಜ ಅಪ್ಪಗೆ ಮೋಸ ಮಾಡ್ತೆ, ಭಕ್ತ ಮೆಗ್ದಿ ಮೋಸ ಮಾಡ್ತೆ, ಬಿಡದಿಗ್ ಮೋಸ ಮಾಡ್ತೆ, ಜೋಗ್ಲೆ ಮೋಸ ಮಾಡ್ತೆ, ಏನು ಸುಳ್ಳು ಬಂಡೆ ಇಂಜಿನ ಮಾತ ಕಂಡದ ಮಾರಿ ನಿನ್ನ ಮಾತ ಕತೆಗೆ ಏನಾಗ ಏನು ಪನ್ಪಡ್ರು ಸಿನಿಮಾ ಕತೆ ಬಿಡೋದನ್ನ ಈ ಮಧ್ಯೆ ಯೋಜನೆ ಶಿಬಿರಕ್ಕೆ ಹೋಗಿ ಶಿಬಿರ ಪಾತ್ರ ರೂಪಾಯಿ ಕತೆ ತೆಗೆದುಕೊಂಡಿಕ್ಬೇಕು ಬಂದು ಆತು ನಮ್ಮನ್ನಿದ ಕತೆ ಕೇಳೋಡ್ಲು ಅಂಜಾದ ಮಾತ ನಮ್ಮನ್ನಿಲ್ಲ ಸ್ವಂತ ಬುದ್ಧಿನ ಮರೆ ಮಾಡ್ಕೊಂಡು ಅಂಚಿತ್ತ ಹಾಳು ಮಾಡ್ಕೊಂಡು ಅಂಚಿತ್ತ ನೀಗ್ಲೇ ವ್ಯಕ್ತಿತ್ವ ನಾಶ ಮಾಡ್ಕೊಂಡು ಅಂಚಿತ್ತ ಈ ಮದ್ಯಪಾನ ಬಿಡೋದು ಬಣದು ಈ ಪ್ರಯತ್ನ ಉಂಟು ಜನಗಳಿಗೆ ವೇದಿಕೆ ದಾಖಲು ಈ ಪ್ರಯತ್ನ ದಾಯ ಮಾಡೋದು ನಾಲ್ಕು ನೆಡ್ಡಾಡೋದು ಪಕ್ಕ ಶಿಬಿರ ನಡತ್ತು ಶಿಬಿರಿತ ಬಂಡಿ ಇಂಜಿನಿಯರ್ ಪ್ರವೀಣ ಬಂಡಿ ಶಿಬಿರ ಬೊಕ್ಕ ನೀಗ್ಲನ್ನು ಭಾರಿ ಮುಖ್ಯ ಶಿಬಿರ ಮುಂದೆ ಪೊಯ್ ಬೊಕ್ಕ ನೀಗ್ಲನ್ನ ಕಾರ್ಯಪೇರ್ ಒಂದು ಅಲ್ಲೇಜ್ಯ ಹೌದಾನೆ ಈ ಶಿಬಿರ ಪೊಯ್ ಇಡೀ ಬಿಡುವುದು ದಾನೆಂಡು ದಾನ್ಲ ತೊಂದರೆ ಪರ್ಲೈ ಇಂಗ್ಲೆಂಡ್ ಫುಲ್ ಅಂತ ಅನ್ಕೊಂಡು ಆ ಸಂದರ್ಭಗಳು ನೀಗ್ಲಿ ಏದು ಗಟ್ಟಿ ಉಂಟು ಏದು ಗಟ್ಟಿ ಮನಸ್ಸು ಮಾಡ್ಬಾರು ಏದು ದೃಢವಾದ ಮನಸ್ಸಿನ ದೀವನ ನೆತ್ತಮೆತ್ತು ಈ ಜನಜಾಗೃತಿ ವೇದಿಕೆದ ಯಶಸ್ಸು ನೀಲೈತೆ ನಮ್ಮ ಕಿರಿಯಕ್ಕಲು ಓದ ಗಣ್ಯರು ಸೇರಿದ ಶಿಬಿರ ಮಾಡ್ತೇವೆ ಮಕ್ಕಳಿಗೆ ಇಂಜಿನ ಬಂಡ ಈ ಶಿಬಿರದ ಬೊಕ್ಕ ನಿಕ್ಲು ಎಡ್ಡ ಜೀವನ ಮಾಡ್ಕೊಂಡು ಮುಖ್ಯ ಆಗ್ತದೆ ಶಿಬಿರದ ಏಳು ದಿನ ಅಂತ ಮುಖ್ಯ ಆಗ್ತದೆ ಏಳು ದಿನದ ಬೊಕ್ಕ ನಿಕ್ಲಿ ಏತು ಗಟ್ಟಿ ಮನಸ್ಸು ಇಪ್ಪರು ಏತು ಚಂಚಲ ಮನಸ್ಸನ್ನು ದೂರ ಮಾಡ್ಬಾರು ಒಂದು ಆಗ್ಲಿ ಬಂಡ್ರೆ ಒಂದು ಎಗ್ಲೇ ತಿರುಗ್ತಿ ಕೊಡೋದು ಈ ಜನ ತಿರುಗ್ತಿ ಕೊಡ್ಬೋದು ನಾಲ್ಕು ಜನ ಮೂರು ಜನ ಪರವೊಂದಿಲ್ಲ ನಾಲ್ಕು ಕುರ್ಚಿ ಖಾಲಿ ಉಂಟು ನಿಕ್ಲಿ ದುಮ್ಮದ ದೋಸ್ತಿ ಪೈಡಂಟು ಬರಕುಳ್ಳು ದಾಯ್ತಾಯ್ ದಾಯ್ ಮತ್ತೆ ಇಂಗ್ಲೂ ಮೂರು ಜನ ಬರೋದು ಯಾನ್ ಈ ಯಾ ಪರ್ಪೂಜಿ ಈ ಪರ್ಪೂಜಿ ಅತ್ತ ಇಜ್ಜಿ ಈ ಕುಲೋಡು ದಾಯ ಕುಲೋಡು ಮತ್ತೆ ಈ ಕುಲೋಡು ಈ ಕುಲೋದು ಇಂಗ್ಲೂ ಪರ್ಪೂಜಿ ಎಂತೂಲ್ಲ ಅವನು ಬಂದು ಕುಳ್ಳುಂಡ ಮುಜಿನಬಿಟ್ಟು ಪಂಚೇಂದ್ರಿಯನ್ನು ಮೋಸ ಮಾಡ್ಕೊಂಡ ಪಂಚೇಂದ್ರಿ ಅಂದ್ರೆ ಮನುಷ್ಯಗೆ ಐನಿಂದ್ರಿಯಲ್ಲಿ ಭಾರಿ ಮುಖ್ಯ ಮನುಷ್ಯನ ಮನುಷ್ಯರ ವ್ಯಕ್ತಿತ್ವವನ್ನು ಕೊರಪನಲ್ಲ ವ್ಯಕ್ತಿತ್ವ ನಾಶ ಮಾಡ್ಕೊಳ್ಳ ಪಂಚೇಂದ್ರಿಯಲ್ಲಿ ಕಣ್ಣು ಕೆವಿ ಮೂಕು ನಾಲ್ಕೈದು ಚರ್ಮ ಒಂದು ಐದು ಪಂಚಾಣು ಪಂಚ ಭೂತ ಪಂಚ ಒಂದೊಂದು ಐಕ್ಯ ಜನ ಕಣ್ಣು ಆ ಮಧ್ಯದ ಬಾಟ್ಲೆತ್ತಿ ಅವರ ಹೋಗಿದ್ರು ಓ ಇನ್ನು ಒಂದು ದಿನ ಪರೋಡು ಎಲ್ಲ ಬೆಳಿಚಿ ಮೂಂಕು ಮೂಂಕು ಕೈತ ಪರಿಮಳ ಬರ್ಬೋದು ಪರಿಮಳ ಬರ್ನವರು ಹೋಗಿ ಚಾ ಇನ್ನು ಒಂದು ದಿನ ಎಲ್ಲ ಇಡ್ಕೊ ಬರ್ಚು ಕೆಬಿ ಬಂದೆ ಅಲ್ಪ ಬೋರ್ಡ್ ಉಂಡಿಗೆ ಭಾರಿ ಶೋಕದ ಪಾರ್ಟಿ ಉಂಡಿಗೇನಿ ಹಾಗೆ ಜನ ಕೆಲಸಕ್ಕಿಡಿಗೆ ನಮ್ಮ ಮಗಕ್ಕೆ ಕೆಲಸದಕ್ಕಿಡಿಗೆ ಮದ್ಮೆಂಡಿಗೆ ಅಬ್ಬಾಂಡಿಗೆ ಒಂದೊಂದು ಪರವಾಗಿ ಭಾರಿ ಬಲ್ಲ ಹಾಗೆ ಗಮ್ಮತ್ತು ಉಂಡಿಗೇನು ಗಮ್ಮತ್ತು ಒಂದೊಂದು ಕೇಳಿ ಬೇಡಿಗೆ ಕೆಬಿಟಕ್ಕೆ ಏನು ಬಾಯಿಟ್ಟು ನೀರು ಚಪ್ಪಲು ಶುರು ಆತದೆ ಪರೋಡೆ ಆಸೆ ಪಟ್ಟದ ಅಂಚನೆ ಕಣ್ಣು ಕೆಬಿ ಮುಂಕು ನಾಲ್ಕು ಆಸೆ ಪಟ್ಟು ನಾಲ್ಕು ಹೊರ ಒಂದು ಚೂರು ದುಮ್ಮದ ರುಚಿತ ರುಚಿತ ನೆನಪುಂಡು ಅವು ಬಂದ್ಬಿಡು ಇದು ಬುಡ್ರಬಲ್ಲಿ ಇನ್ನಿತ ಒಂದು ದಿನ ಒಂದು ಮಾಲ್ಕೊಂಡು ಒಂದು ಬಣ್ಣದ ಅವು ಆಸೆ ಪುಟ್ಟವು ನಾಲೈ ಅಂಚದ ನಾಲೈ ಕರೆಕ್ಟ್ ಕರೆಕ್ಟ್ ನಾಲೈ ಕೆಬಿ ಮುಂಕು ಬಾಯಿ ಈ ಪಂಚ ಗೊತ್ತು ಪಂಚ ಮನುಷ್ಯನ ಮೋಸ ಮಾಡ್ಕೊಂಡು ಅಂಚದ ಏಪಲ ಏಪಲ ಈ ದಿನದಲ್ಲೇ ನಮ್ಮನ್ನು ನಮ್ಮನ್ನು ವ್ಯಕ್ತಿತ್ವ ಕೊಡ್ಕೊಳಲ್ಲ ವ್ಯಕ್ತಿತ್ವ ನಾಶ ಮಾಡ್ಕೊಂಡು ಈ ಪಂಚಾಂಗ ಪಂಚಭೂತ ಪಂಚ ನೆಕ್ಲು ಕಣ್ಣು ಕೆಬಿ ಮುಂಕು ನಾಲ್ಕು ಕೆಬಿ ಚರ್ಮ ನೆನೆ ಬಾರ ಸರಿ ದೇವಣ್ಣ ನಮ್ಮ ವಾ ತಪ್ಪು ನಮ್ಮಟ ಅವರ ಸಾಧ್ಯ ಅಂಚಾದ ಇನ್ನು ಒಂದು ದಿನ ಬಕ್ಕ ಎಲ್ಲದಕ್ಕೂ ಆ ಕಾಲಿ 50,000 ರೂಪಾಯಿ ಕದನ ಕೀರ್ತಿ ಒಂದು ಜೀವ ಪೊಂಡು ಆ ಪಂಜ ಪಾಪ ಕಡೆಗೆ ಏತ ಪಂಗ ಬರ್ತದೆ ಕಣ್ಣ ನಿಜ ಆ ಪಂಜನ ಜೀವನ ಏನನ್ನಾಗ ಎಂಗ್ಲಿಗೆ ಇತ್ತು ಸಂಕಟ ಹಾಕೊಂಡು ಬಂಡ ಅದರ ಕಾರಣ ಜನ ಸಹಿತ ನಾ ಜನ ಕೆನ್ನೆ ಕೆನ್ನೆ ಎಲ್ಲ ಕಡೆ ಹಾಕಿದಾಲ ಪಗೆ ಇದ್ದಿ ಅಂದ್ರೆ ಅನಾವಶ್ಯಕವಾದ ಪರ್ದು ಹಚ್ಚ ಅಂಚಾದು ನೀಗಲು ಏರ್ಲ ನನ್ನ ವಾಕರಣ ನನ್ನ ಮಿತ್ತಗ ಮನಸ್ಸು ಚಂಚಲ ಮಾಡ್ತಾರ ಬಲ್ಲಿ ಮನಸ್ಸು ದೃಢವಾದ ಬರಡು ಮನಸ್ಸು ಏಪಲ ಇಚ್ಚೇಪಡು ಬಂಡ ಒಂದು ಬೊಚ್ಚಿದನ್ನು ಬೊಚ್ಚಿ ಏರು ತ್ಯಾಗ ಮಲ್ಪೆ ಆಯ ಬಾರಿ ಮಲ್ಲೆ ತ್ಯಾಗ ಬಂಡ ಇಜ್ಜಿನ ಇನ್ನಿತ ಸುಖ ತ್ಯಾಗ ಐದು ಸುಖ ಉಂಡು ನಿಗ್ಲಿ ಎನ್ನುವರು ಆ ಸುಖ ಇಜ್ಜಿಂದ ಸುಖ ಉಂಡು ಆಣ ಆ ಸುಖ ಹಿಂಗೆ ಬೊಚ್ಚಿದ ಮನ್ಬಿ ನಿಜವಾದ ತ್ಯಾಗಿ ಏರು ತ್ಯಾಗಿ ಬಂಡ ಏರು ಇತ್ತನೆ ಒಂದು ಒಪ್ಪತ್ತನ್ನು ಯೋಗಿ ಒಂದು ಯೋಗಿ ಎರಡೋದನ್ನು ಭೋಗಿ ಮೂರೋದನ್ನು ಹೋಗಿ ನಾಲ್ಕು ಹೊತ್ತು ಉಂಡು ಹೊತ್ತು ಉಂಡವನ್ನು ಹೊತ್ತುಕೊಂಡು ಹೋಗಿ ನನಗೆ ಗಾದೆನು ಒಂಜಿ ಬರ್ತು ದಿನಕ್ಕ ಯೋಗಿಗೆ ಸನ್ ಸ್ವಾಮಿಲು ಎರಡೋದನ್ನು ಭೋಗಿ ರೆಡ್ಡು ಬರ್ತು ಗಮ್ಮತ್ತು ರಸವನ್ನು ಭೋಗಿ ಮೂರೋದನ್ನು ಹೋಗಿ ನಾಲ್ಕು ಹೊತ್ತು ಹೋದ ನಾಲ್ಕು ನಾಲ್ಕು ಸತಿ ತಿಂದ ಆಯ್ನ ಪುನಃ ಆಯ್ನ ಪುನಃ ಕೊಡೋಲಿ ಆತ ಆಗ ಅಪಾಯ ಉಂಟು ಒಂದು ಐದು ಹೋಗಿ ಅಂಚಾದ ಈ ರೆಡ್ಡು ಮುಜಿ ನೆನ್ನೆ ತ್ಯಾಗ ಮಾಡ್ಬಾರ ಒಂಜಿ ಬರ್ತು ಉಣಸ ತ್ಯಾಗ ಮಾಡ್ಬಾರ ನಮ್ಮ ಮಕ್ಕಳು ಸಾಧ್ಯ ಇದೆ ರೆಡ್ಡು ಬರ್ತದ್ದು ಸಾಧ್ಯನೇ ಇದೆ ಆಂಡ ತ್ಯಾಗ ಮಾತನ್ನ ಇಟ್ಟಾನೆ ಅವನು ಸುರಿತ ಯೋಗಿ ಆಪಿ ತ್ಯಾಗ ಮಾಡ್ತದಂಡ ಐದು ಚೂರು ತ್ಯಾಗ ಮಾಡ್ಬಾರ ಸಾಧ್ಯ ಜನ ಭೋಗಿ ಆಪಿ ಭೋಗಿ ಹಿಡಿದು ಐದು ಮೂಜಿನ ಎಂದು ರೋಗಿ ಆಪಿ ರೋಗಿ ಹಿಡಿದು ಹೆಚ್ಚಿ ಅಂಡ ಹೊತ್ಕೊಂಡು ಹೋಗಿ ಅವನು ಅವನು ಬಂಡ ಆಯ್ನ ಆಂಡ ಅಡಿಗೆ ಅಂತ ಏರ್ಲ ವಾಕರಣಗಳ ಮನಸ್ಸಂಚಲ ಮಾಡ್ತಾರೆ ಬೆಲ್ಲಿ
ಮನಸ್ಸು ಒಳ್ಳೆ ಆಸೆ ಪಟ್ಟಿಲ್ಲ ಹತೋಟಿ ಮಾಡ್ಕೊಂಡಿದ್ದ ನಮಗೆ ನಮ್ಮ ಈಗ ಎರುಕು ಮುಂಕು ಬಲ್ಲು ಮಾಡ ನಾನು ಕ್ರಮ ಇದೆ ಮತ್ತೆ ಕಾರ್ ಬರ್ತದೆ ಸ್ಕೂಟರ್ ಬರ್ತದೆ ಗೊತ್ತಿಪ್ಪ ನಿಖಿಲಿಗೆ ಅಣ್ಣ ಮುಂಕು ಬಲ್ಲು ಅಂತ ಚೆಪ್ಪಿದ್ರು ಹೌದೇ ಏತ ಮಲ್ಲ ಬೋರಿ ಅಣ್ಣಲ್ಲ ಏತ ಜೋಲ ಪ್ರಾಣಿ ಅಣ್ಣಲ್ಲ ಅದಕ್ಕೆ ಮುಂಕು ಬಲ್ಲು ಪಾಡುವಟ್ಟಿಗೆ ಅವು ಪಣ್ಣಕ್ಕೆ ಕೇಳಿಕ ನನ್ನ ಬೇನೆ ಪಣ್ಣ ಕಂಜ ನಮಗೆ ನಮ್ಮನೆ ಮುಂಕು ಬಲ್ಲು ಮಾಡ್ಕೊಳ್ಳು ನಮಗೆ ನಮ್ಮನೆ ಮಾಡಿದ್ರು ನಮಗೆ ನಮ್ಮನೆ ಹತೋಟಿ ಮಾಡಿದ್ರು ಬಲ್ಲಿ ಮನೆ ಬಲ್ಲಿ ತ್ಯಾಗ ಬಣ್ಣ ತ್ಯಾಗ ಯಾನೇ ಮುಟ್ಟುಜಿ ಮದ್ಯಪಾನ ಮುಟ್ಟುಜಿ ಮಣ್ಣ ಮುಟ್ಟುಜಿ ಅವ್ರು ಧರ್ಮಕ್ಕೆ ಕೊರಡು ಅದು ಏತು ಬಡ ಹತ್ತದೆ ತೋರ್ಲಿ ಮದ್ಮೆಗೆ ಹೋಗಿ ಮದ್ಮೆ ಬಂದ್ರೆ ಏತು ಬಡ ಅದು ಬರಲೇ ಕೆಲವರು ಇಲ್ಲರಿಗೆ ಅವ್ರು ಮದ್ಮೆ ಒಂದು ಪಾರ್ಟಿ ಇಚ್ಚಿದಾನೆ ಆ ಪೋಪನ ಇಚ್ಚಿ ಪಂಚಾಯ್ತಿದ್ದೆ ತಾಲೆ ಜೈಕೆ ಇಚ್ಚಿನ ಪೋಪನ ಹಂಚಿತ್ತಂತ ಹೋದಲ್ಲ ಬಾಕಿ ದಾಖಲೆ ಪರವಂದ ಇರ್ತಲ್ಲ ಏನು ದೂರ ಅಂತಲೇ ಇರಲಿ ಆಯ ನಿಜವಾಯನ ಯೋಗ್ಯ ನಿಜವಾಯನ ಯೋಗ್ಯತೆ ಇರ್ತಾನೆ ಅಂದ ಲೆಕ್ಕ ಅಂಚದ ನಿಖಿಲು ಈ ಯೋಗ್ಯತೆ ನನ್ನ ತೊಜಪಾವಡು ಶಿಬಿರಕ್ಕೆ ಬರ್ತೀವಕ್ಕೆ ನಿಖಿಲನ ಯೋಗ್ಯತೆ ತೊಜಪಾವಡು ವಾ ಕಾರಣಕ್ಕೆ ನಿಖಿಲು ಸೋತರ ಬಲ್ಲಿ ಸೋತರಂದ ಅಣ್ಣ ನಿಖಿಲು ಮಾತ್ರ ಸೋತದೆ ನಿಖಿಲು ಪೂರ ಸೋತಿ ಲೆಕ್ಕನೆ ನಿಖಿಲನ ವೇದಿಕೆ ದಕ್ಕಲ್ಲ ಸೋತಿ ಲೆಕ್ಕನೆ ಯಾನ್ಲ ಸೋತಿ ಲೆಕ್ಕಂದ್ರೆ ಅಣ್ಣ ಶಿಬಿರ ಮಾತ್ರ ಉದ್ದೇಶ ನಿಖಿಲು ಇದ್ದಾವಡು ನಿಖಿಲು ಕೂಡ ಪರ್ವತರು ಮಾಡ್ತಾರಂದ ಅಣ್ಣ ನಿಂಗ್ಲೇನ ಪೂರ ಪ್ರಯತ್ನ ನೀಡು ಹೊಮ್ಮದಿ ಲೆಕ್ಕ ಪಣಜದು ಅರೆ ಗಟ್ಟಿ ಮನಸ್ಸು ಮಾಡ್ಬಿಡು ದೃಢವಾಯಿನ ಮನಸ್ಸು ಮಾಡ್ಬಿಡು ಮನಸ್ಸಿಗೆ ಚಂಜರ ಬರೋದಿ ಲೆಕ್ಕ ತೋರುಡು ಏತ ಮಾತ್ರ ಮಿತ್ತಿಗೆ ಎಂಗ್ಲ ಜೀವನಡು ಎಂಗ್ಲು ಸಂಸಾರ ಮಾಡ್ಬೋ ಜನ ನೋಡು ಏತೋ ಸಂಸಾರಲು ಎಂಟು ಹಾಳಾಪ್ಪನು ಮಸ್ತ್ ವಿಷಯ ಕತೆ ಕ್ಲಿಯರ್ ಬಣ್ಣ ಮತ್ತೆ ಏತಲ ಕತೆ ಬನ್ನಲ್ಲಿ ಅಂಡ್ ಒಂಜಿ ಇಂಜಿನ ಬಣ್ಣ ಏಳಿಗೆ ಮದ್ಯಪಾನ ಚಟ ಉಂಡ ಇಲ್ಲ ಸಂಸಾರ ನೆಮ್ಮದಿ ಖಂಡಿತ ಇಜ್ಜಿ ಖಂಡಿತ ನೆಮ್ಮದಿ ಇಜ್ಜಿ ಇಲ್ಲರೇ ಬಣ್ಣ ಬಣ್ಣ ಪೂವತ ಮಾರ್ಪಿಗೆ ಜೋಕ್ಲಿ ಬಿಸ್ಕೆಟ್ ಚಾಕ್ಲೇಟ್ ಬತ್ತ ಇರ್ಬೇಕು ಜೋಕ್ಲು ಬಾಕ್ಲು ಕಾತು ಅಮ್ಮೆ ಬರ್ತೇವೆ ಅಮ್ಮೆ ಅಪ್ಪ ಬರ್ತೇವೆ ಅಪ್ಪ ಬರ್ತೇವೆ ಅಪ್ಪ ಇರ್ಬೇಕು ಹಾರ್ಬೋದು ಅಮ್ಮಲ್ಲ ಹತ್ತಿಗೆ ಬಿಸ್ಕೆಟ್ಗೆ ಬರ್ಬೇಕು ಚಾಕ್ಲೇಟ್ ಬರ್ಬೇಕು ಕೈ ಟಂಜು ಪುಲ್ಲಿಗೆ ಮಾಲೆನು ಐದು ಬಿಡದಿ ಬರ್ಬೇಕು ಭಾರಿ ಸಂತೋಷ ಬಿಡದಿ ಜೋಕ್ಲಿ ಐದು ಮಕ್ಕಳಿಗೆ ಅಲ್ಪ ಅನ್ಕೊಳ್ಳು ಇಲ್ಲ ಕಣ್ಣೇ ಬಂದ ಕಾಪುನಿಗೆ ಏಪ ಬರ್ಪೇನು ಆ ಥರ ಬರ್ಪಣ ಬುರ್ಚಿಂದ ಇತ್ತು ನಾಕು ಇದು ಬರಡ ಬರ್ಪಣ ಮಾತ್ರ ಏಪ ಬರ್ಪೇನು ಕಾಪುನಿಗೆ ಜೋಕರು ಅಮ್ಮನ ಬದು ಪೋಡ್ತದ ಕಾಡು ಬದುಕುಲದು ನಾಕು ಇತ್ತ ಬರ್ತದೆ ಅಮ್ಮ ಏಪ ಬರ್ಪ ಅಮ್ಮ ಏಪ ಬರ್ಪೇನು ಒಟ್ಟಿಗೆ ಕುಲ್ಲದು ಒಣಸು ಮಾರ್ಪೇರಿಗೆ ಒಟ್ಟಿಗೆ ಕುಲ್ಲದು ಆಕಲು ಬಾಜಿಯಲ್ಲಿ ಬರ್ಪೇರಿಗೆ ಒಟ್ಟಿಗೆ ಕುಲ್ಲದು ಸುಖ ಕಷ್ಟ ಬಾಧ್ಯರು ಅಮ್ಮಕ್ಕೇನಾಗೆ ಏತ ಮಾರ್ಕ್ ಬರ್ತಾನೆ ದುಮ್ಮ ಮಾರ್ಕ್ ಬರ್ತಾನಕ್ಕೇನೆ ಪಾಸ ಫೈಲ್ ಅಂದ್ರೆ ಅಡ್ಡ ಕೆಣ್ಣು ಪಾಸ ಅಂದ್ರೆ ಹಾ ಫೈಲ್ ಅಂದ್ರೆ ಅಡ್ಡುಬಿಡಿ ಅದೇ ಅದೇ ಪಾಸ ಫೈಲ್ ತಲೆಜಿಗೆ ಇದೆ ಅಂಚದಿಗೆ ಏದು ಮಾರ್ಕ್ ಬರ್ತಾನೆ ಕಾಪಿ ಬರೆಯೋಣ ಹೋಮ್ವರ್ಕ್ ಮಾಡ್ತಾನ ಮಾಸ್ಟರ್ ದಾನೆ ಬಂಡಿ ಪೂರಕ್ಕೇನು ಹೋಗಿ ಅಲ್ಲಿ ಪನ್ಪೇತಲು ಈತ ಇಲ್ಲ ಇಂಗ್ಲಿನ ಪರಿಣಾಮ ಪರಿವರ್ತನೆ ಆದ್ರೆ ಇಂಗ್ಲಿಗೆ ಈ ವೇದಿಕೆ ಇಪ್ಪಿನಾಕ್ಲಿಗೆ ಪೂರ ಒಂದು ಸಂತೋಷ ಈತ ಕತೆ ಕೇಂದ್ರ ಏತ ಸಂತೋಷ ಆಪಣ ಬಂಡ ಹಾ ಈತ ಪರಿವರ್ತನೆ ಆಪಣ ಅಂದ ಇಂಗ್ಲಿಗೆ ಏತ ಅಪಾಯ ಅಣ್ಣ ಮಲ್ಲಿ ಹಿಂಗೆ ಪನೊಂದಿತ್ತೇರಿ ಸುರೂತ ರೆಂಡು ದಿನ ಭಾರಿ ನೆರಪೇರು ಶಿಬಿರ ಭತ್ತನಾಕರು ಐಕೆ ಬಂದ ಇಂಗ್ಲಿನ ದೇವರು ವಿಷ ಕಂಡೆ ಈಶ್ವರ ಇಂಗ್ಲ ಮಂಜುನಾಥ ಸ್ವಾಮಿ ವಿಷ ಕಂಡೆ ಆ ನಿರ್ಣಯ ಪುರ ದೇವರೇ ಹೋಗ್ಬಿಟ್ಟು ಇಂಗ್ಲೇ ಹೋಗ್ಬಿಟ್ಟು ಬಂದು ಹಂಚ ಅದು ರವಿ ದಿನದ ಬೊಕ್ಕ ಮಾತ್ರ ಏರು ಜಾಸ್ತಿ ನೀರಿನ ಖಂಡಿತ ಗಟ್ಟಿ ಇಂದಿಗೆ ನಿರಂಜನೆ ಬುದ್ಧಿ ಅಂತ ಇರಲಿ ಆಯ್ನ ಎಡ್ಡೇನೆ ಇಲ್ಲಿ ನಮ್ಮಕ್ಕಳು ಬಂದ್ಬೇರಿಗೆ ಆಯ್ ಭಾರಿ ಎಡ್ಡೇನೆ ಇದೆ ಇದು ಆಲ ಗಲಾಟೆ ಮಾಡಿದೆ ಆಯ್ ಮಾತ್ರ ಫೋನ್ ಗಾತ್ರಿಜಿಗೆ ಆಯ್ ಬಿಡುವೆ ಅಂದ್ರೆ ಏರ್ ಗಲಾಟೆ ಮಾಡ್ಬೋಯ್ ಆಯ್ ಖಾತ್ರಿ ಬಿಡುಪೆ ಅಂದ್ರೆ ಲೆಕ್ಕ ಅಚ್ಚ ನೀವು ಮಾತಿರಲಿ ಎಡ್ಬತ್ತೇಳು ಜನ ಗಟ್ಟಿ ಮನಸ್ಸು ಮಾಡ್ಕೊಡು ಒರೇ ಕೋರಿ ಪಂಡೋಡು ಒರೇ ಕೋರಿ ಬುದ್ಧಿ ಬರೋಡು ಒರೇ ಕೋರಿ ಕೈ ಬತ್ತೋಡು. ಚಾಮರಾಜನಗರದಲ್ಲಿ ಕಾವೇರಿ ಹೋರಾಟ 112ನೇ ದಿನವೂ ಮುಂದುವರೆದಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೊಮೆಟೊ ಹಿಡಿದುಕೊಂಡು ಕನ್ನಡ ಚಳವಳಿಗಾರರು ಪ್ರತಿಭಟನೆ ನಡೆಸಿದರು. ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರದಲ್ಲಿ ಹೋರಾಟದ 112ನೇ ದಿನವೂ ಮುಂದುವರೆದಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೊಮೆಟೊ ಹಿಡಿದುಕೊಂಡು ಕನ್ನಡ ಚಳವಳಿಗಾರರು ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಕನ್ನಡ ಚಳವಳಿಗಾರರು ಕೈಯಲ್ಲಿ ಟೊಮೆಟೊ ಹಿಡಿದುಕೊಂಡು ರಾಜ್ಯದಲ್ಲಿ ಮಳೆಯಿಲ್ಲದೆ ರೈತರು ಬೆಳೆದ ಬೆಳೆಗಳು ಒಣಗುತ್ತಿದ್ದು ಇದನ್ನು ಅರಿಯದ ಕಾವೇರಿ ನಿರ್ವಹಣಾ ಸಮಿತಿಯು ಕರ್ನಾಟಕಕ್ಕೆ ಮಾರಕವಾದ ಸೂಚನೆಯನ್ನು ನೀಡುವ ಮೂಲಕ ತಮಿಳುನಾಡು ಸರ್ಕಾರವನ್ನು ಓಲೈಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಸಕಾಲದಲ್ಲಿ ಮಳೆ ಇಲ್ಲದೆ ರೈತರು ಬೆಳೆದ ಬೆಳೆಗಳು ಒಣಗಿ ಹಾಳಾಗುತ್ತಿದ್ದು ರೈತರ ಸಂಕಷ್ಟ ಹೆಚ್ಚಾಗಿದೆ. ಪರಿಸ್ಥಿತಿ ಅರಿವಿದ್ದರೂ ಸಹ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಇವತ್ತು ಸಹ ಸತತವಾಗಿ 112ನೇ ದಿನ ನಿರಂತರವಾದಂಥ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಪ್ರತಿಭಟನೆಯನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಡೀ ರಾಜ್ಯದಲ್ಲಿ ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಇದೆ.
ನಮ್ಮ ಆಹಾರ ಪದಾರ್ಥಗಳು ಒಣಗೋಗ್ತಾ ಇದೆ. ಜಲಾಶಯಗಳಲ್ಲಿ ನೀರಿಲ್ಲ. ಇವತ್ತು ಟೊಮೊಟೊ ಮಳೆ ಇಲ್ಲದೆ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗೋಗಿ ಕುಳಿತೋಗಿದೆ. ಇಂಥ ಸ್ಥಿತಿಗೆ ನಮ್ಮನ್ನು ತಂದಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿ, ಮತ್ತು ಏನು ಕಾವೇರಿ ನಿರ್ವಹಣ ಮಂಡಳಿ ಇಲ್ಲಿ ನೀವು ಇದನ್ನು ನೋಡಬೇಕು. ಕಾವೇರಿ ನಿರ್ವಹಣ ಮಂಡಳಿಯ ಏನು ಘನತವೆತ್ತ ಅಲ್ಲಿ ತೀರ್ಪು ನೀಡತಕ್ಕಂಥ ಮಹಾನುಭಾವರುಗಳು, ಇಂಥ ಪರಿಸ್ಥಿತಿಯನ್ನು ನೀವು ನೋಡಬೇಕು. ನೋಡಿ ನೀವು ಮುಂದೆ ತೀರ್ಪು ಕೊಡತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಪರಿಗಣಿಸಿ ನಮ್ಮ ರಾಜ್ಯಕ್ಕೆ ತೀರ್ಪನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ, ತಮಿಳುನಾಡು ಸರ್ಕಾರಕ್ಕೆ ಗೌರವನವೇ ಇಲ್ಲ. ಇಡೀ ತಮಿಳುನಾಡು ಪ್ರವಾಹ ಬಂದು ತತ್ತರಿಸೋಗ್ತಾ ಇದೆ. ಅಂಥದ್ರಲ್ಲಿ ನೀರು ಬಿಡಿ ನೀರು ಬಿಡಿ ಅಂತೇಳಿ ತಮ್ಮ ರಾಜಕೀಯ ತೀಟನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ತಮಿಳುನಾಡು ಸರ್ಕಾರ ಇವತ್ತು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದೆ. ಒಟ್ಟಾರೆ ಇದೆಲ್ಲವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಚಾಮರಾಜನಗರ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಎಲ್ಲಿಯವರೆಗೆ ತಮಿಳುನಾಡಿಗೆ ನೀರನ್ನು ಬಿಡ್ತಾರೆ ಅಲ್ಲಿಯವರೆಗೆ ಚಾಮರಾಜನಗರದಲ್ಲಿ ನಿರಂತರವಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮಂಗಳೂರು ತಾಲೂಕಿನ ಕುಪ್ಪೆ ಪದವಿನಲ್ಲಿ ಒಂಟಿ ವಾನರ ಒಂದು ಜನರ ನಿದ್ದೆ ಕೆಡಿಸಿದೆ. ಕೋತಿ ದಾಳಿಯಿಂದಾಗಿ ಮನೆ ಹೊರಗಡೆ ಬರಲು ಜನರು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೋತಿ ಎಳ್ನೀರು ಮುಟ್ಟಲ್ಲ, ಅಡಿಕೆ ಕದಿಯಲ್ಲ, ಬರೀ ಮನುಷ್ಯರ ಮೇಲೆ ದಾಳಿ ಮಾಡಲೆಂದು ಕಾದು ಕೂರುತ್ತದೆ. ಇದರ ದಾಳಿಯಿಂದ ಈಗಾಗಲೇ ಮಹಿಳೆಯೊಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕೋತಿ ದಾಳಿಯಿಂದ ಗಾಯಗೊಂಡ ಮಹಿಳೆಯ ಕೈಗೆ 22 ಸ್ಟಿಚ್ ಹಾಕಲಾಗಿದೆ. ವಾನರ ದ್ವೇಷದಿಂದ ಈ ಊರಿನ ಜನ ಕಂಗೆಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದಲೂ ಈ ಸಮಸ್ಯೆಗೆ ಬಗೆಹರಿದಿಲ್ಲ. ಎಷ್ಟು ಬಾರಿ ಕೋತಿ ಹಿಡಿಯಲು ಯತ್ನಿಸಿದರೂ ಪ್ರಯತ್ನ ವಿಫಲವಾಗುವ ಮೂಲಕ ಈ ಊರಿನ ಜನರಿಗೆ ಮಂಗನಿಂದಾಗುವ ತೊಂದರೆಗೆ ಪರಿಹಾರವೇ ಇಲ್ಲದಂತಾಗಿದೆ. ಅರಣ್ಯ ಇಲಾಖೆ ಆದಷ್ಟು ಬೇಗ ಕೋತಿಯನ್ನು ಹಿಡಿದು ಗಂಭೀರ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ. ನಾನು ದಿನೇಶ್ ರಾವ್ ಅಂತೇಳಿ, ಇಲ್ಲಿ ನೆಲ್ಲಿಜೋರ ಅಂತ ಪ್ಲೇಸ್ ಇದು, ನೆಲ್ಲಿಜೋರ ಅಂತೇಳಿ ಎಡಪದ ಮತ್ತು ಕುಪ್ಪೆ ಮಿಡ್ಲಲ್ಲಿರುವಂಥದ್ದು. ನಮ್ಮದು ಇಲ್ಲಿ ಒಂದು ಮನೆ ಇದೆ, ಆ ಕಡೆ 2-3 ಮನೆಗಳಿದೆ. ಇಲ್ಲಿ ಒಂದು ಮಂಗ ಉಪದ್ರ, ಸಿಂಗಲ್ ಮಂಗ, ಬಾಲ ಇಲ್ಲದ ಮಂಗ. ಅದು ಯಾರ ತಂದು ಬಿಟ್ಟದಂತೆ, ಮಡಪ್ಪಾಡಿ ಅಂತ ಒಂದು ಪ್ಲೇಸ್ ನಾವು ಊರಂತೆ, ಅಲ್ಲಿಂದ ತಂದು ಬಿಟ್ಟದಂತ ನಮಗೆ ಇಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿದರು ಹೀಗೆ ಬಿಟ್ಟದ್ದು ಅಂತ, ಎಡಪದ ಪಂಚಾಯತ್ನವರು. ಆಮೇಲೆ ನಾವು ಎಲ್ಲ ಟ್ರೈ ಮಾಡಿ ಕೇಳಿದೆವು ಎಡಪದಲ್ಲಿ ಎಲ್ಲಿ ಅಂತೇಳಿ. ಅವರೆಲ್ಲ ಫೋನ್ ನಂಬರ್ ಕೊಟ್ಟು ಫಾರೆಸ್ಟ್ ನಂಬರ್ದೆಲ್ಲ ಏನು ಫೋನ್ ಮಾಡಿದೆವು. ಇಲ್ಲಿ ಬಂದು ಎಲ್ಲ ಉಪದ್ರವ ಮಾಡ್ತಾರೆ ನಮಗೆ, ಮನೆ ಒಳಗೆ ಬರೋದು, ಆ ಸೈಡಿಗೆ ಬರೋದು, ಸಿಟ್ಟೋಟಿ ಬರೋದು, ಕಿಟಕಿ ಬರೋದು, ಹೊಡೆಯೋದು, ಆಮೇಲೆ ಪೈಪ್ಗಳನ್ನು ಕಟ್ ಮಾಡೋದು, ಹೀಗೆ ಏನೋ ತಿನ್ನೋದು ಅಲ್ಲಗೆಲ್ಲ ಬಿದ್ದದೆಲ್ಲ. ಅವ್ರು ಮತ್ತೆ ಅರಣ್ಯ ಇಲಾಖೆ ಫೋನ್ ಮಾಡಿದೆವು. ಅರಣ್ಯ ಇಲಾಖೆ ಅವ್ರು ಬಂದು ಒಂದು 2 ಗೂಡು ಇಟ್ಟಿದ್ದಾರೆ. ಆ ಗೂಡಲ್ಲಿ ಬರ್ತದೆ, ಅದು ನೋಡ್ತದೆ, ಒಳಗೆ ಹೋಗಿ ಬಾಕಿ ಮೆಲ್ಲ ಅದು ಬೀಳದಾಗಿ ಏನು ಮಾಡಿ ತಿಂದು ಹೋಗ್ತದೆ. ಬೀಳೋದಿಲ್ಲ ಅದು, ಅದಕ್ಕೆ ನ್ಯಾ ಭಾರಿ ಕಲಿತ ಮಂಗನಾಗೆ ಬಾಲ ಇಲ್ಲ, ಅದು ಭಾರಿ ಜೋರುಂಟು. ನಮ್ಮನ್ನು ಗುರಾಯಿಸ್ತದೆ, ಗುರಾಯಿಸ್ತು ಅಂತೇಳಿ ನಮ್ಮ ಮೇಲೆ ಹಾರ್ತದಂತೆ. ಅವನು ಒಂದು ಹೀಗೆ ಜೋರು ಮಾಡಿ ಸಾಕು, ನಮ್ಮ ಮೇಲೆ ಮುಂದೆ ಮುಂದೆ ಬರೋದು ಹಾಗೆ ಹಾರ್ತದೆ. ಇಲ್ಲಿ 2 ಇಬ್ಬರಿಗೆ ಅಟ್ಯಾಕ್ ಮಾಡಿದೆ. ಅಲ್ಲಿ ಒಂದು ಹೆಂಗಸರಿಗೆ ಲೀಲಾಕ್ಷ ಅಂತೇಳಿ, ಗಣೇಶ್ವರ ಮನೆ ಅಂತೇಳಿ, ಮತ್ತೊಂದು ಹುಡುಗನಿಗೆ ಅಲ್ಲಿಗೆ ಇದತ್ರ ಗೌಡ್ರ ಹುಡುಗನಿಗೆ ಹಾಗೆ ಅಟ್ಯಾಕ್ ಮಾಡಿದೆ. ಹಾಗೆ ನಮಗೆ ನಿನ್ನೆ ಸಾಗಿ, ನಿನ್ನೆಲ್ಲ ಮೊನ್ನೆ ನಮ್ಮ ಕೆಲಸವರಿದ್ದರು, ಆ ಹೆಂಗಸಿಗೆ ಮೇ ಸಾಗೆ ಅವಳೊಂದು ಅವಳು ಪಾತ್ರೊಡ್ತಾ ಇದ್ದಳು, ಅದು ಮುಂದೆ ಮುಂದೆ ಬಂತು. ಇವಳು ಸ್ವಲ್ಪ ಜೋರು ಮಾಡಿದ್ರು, ಬೋಳು ಮಾಡಿಕೊಳ್ಳಿ ಹಾರ್ಲಿಕ್ಕೆ ಬಂತು. ಮತ್ತು ಕೂಡಲೇ ನಾವು ಅವರ ಹೆಂಗಸನ ಒಳಗೆ ಎಳೆದು ಬಾಗಿಲಾಕಿದ್ದೆವು. ಹಾಗೆ ಸೇವ ಪುಣ್ಯಕ್ಕೆ ಏನಾಗಲಿಲ್ಲ. ಹಾಗೆ ಇಲ್ಲೇ ಉಂಟದ್ದು ತಿರುಗಿ, ಈ 2-3 ಮನೆಗಳು ತಿರುಗ್ತಾ ಉಂಟು. ಎಷ್ಟು ಜನರು ಕಚ್ಚಿದೆ ಅದು? ಈಗ ಇಬ್ಬರಿಗೆ ಅಂತ ನಮಗೆ ಗೊತ್ತಿದ್ದ ಪ್ರಕಾರ ಇಬ್ಬರಿಗೆ ಕಚ್ಚಿದೆ. ಹಾಗೆ ಇಷ್ಟೆಲ್ಲ ದೊಡ್ಡ ವಿಷಯ ಆದರೂ ಕೂಡ ಅರಣ್ಯ ಇಲಾಖೆ, ಅರಣ್ಯ ಇಲಾಖೆ ಫೋನ್ ಮಾಡಿದೆ, ಒಂದು ನಂಬರ್ ಕೊಟ್ಟಿದ್ದಾರೆ, ಫೋನ್ ಮಾಡಿದೆ. ಬಂದಿದ್ರು ಅವರು, ಯಾರು ಇಬ್ಬರು ಯಾರು ಬಂದಿದ್ರು, ಮತ್ತು ಅವ್ರು ಗಂಗರ ಯಾರೋ DFR DRFO ಬಂದು ನೋಡಿದರು. ನಾವು ಗುಡ್ಡಿಡ್ತೇವೆ, ನೀವು ಬಿದ್ದ ಕೂಡಲೇ ಹೇಳಿ ಹೇಳ್ತಾರೆ, ಬಂದ ಕೂಡಲೇ ಹೇಳಿ ಅಂತ. ನಾವು ಬಂದ ಕೂಡಲೇ ಏನು ಹೇಳಲಿಕ್ಕೆ ಅಂತೇಳಿ, ನಾವು ಏನು ಅದಂತಂದು ಅವರಿಗೆ ಅತಿಥಿಯಾಗಿ ಸನ್ಮಾನ ಮಾಡುವಾಗ ಅದು ಕಾಯಿತು, ಕಾಯ್ಲಿಕ್ಕೆ ಬರ್ತದೆ, ಇಲ್ಲೆಲ್ಲ ಉಪದ್ರವ ಮಾಡ್ತದೆ, ಮತ್ತು ಸ್ವಲ್ಪ ಆಚೆ ಹೋಗ್ತದೆ. ಅವ್ರು ಬರ್ತಾರೆ, ಈಗ ನೋಡ್ತಾರೆ ಏನಿಲ್ಲ, ಇಲ್ಲಿ ಎಲ್ಲಿ ಕಾಣೋದಿಲ್ಲ, ಬಂದರೆ ಹೇಳಿ ಅಂತೇಳಿ ಹೋಗಿದ್ದಾರೆ. 2 ಹಾಗೆ ಮಾಡಿ ಹೋದರು. ಆಯಿತಾ, ತಂದು ಬಿಟ್ಟವರು ಸಹ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಹುಡುಗ ಅವ ಸಹ ಬಂದು ಈಗ ಹುಡುಕ್ತಾ ಇದ್ದಾರೆ. ನಮಗೆ ಫಸ್ಟಿಗೆ ಬಂದಾಗ ಇಲ್ಲಿ ನಮಗೆ ಭಾರಿ ಉಪದ್ರವ ಮಾಡಿತ್ತು. ಆಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಪಟಾಕಿ ಎಲ್ಲ ಬಿಟ್ಟು ಓಡಿಸಿದರು. ಹಾಗೆ 1 ಇರಲಿಲ್ಲ ಸಾಧಾರಣ, ಅದು ಸ್ವಲ್ಪ ಪಟಾಕಿ ಎಲ್ಲ ಬಿಟ್ಟು ಓಡಿಸಿದ್ರು. ಪುನಃ ಇಲ್ಲೇ ಬರೋದು ಅದು. ಹಾಗೆ ಮನೆಯಿಂದ ಹೊರಗಡೆ ಬರೋದಿರುವ ನಮಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಪ್ರಸಕ್ತಿ ಇಲ್ಲ. ಈಗ ನೋಡಿ, ಈಗ ನಮ್ಮ ಮನೆಯಲ್ಲಿ ನಾವು 3 ಜನ ಇರೋದು, ನಮ್ಮ ಮಗಳಿದ್ದಾಳೆ, ಸಣ್ಣ ಮಗು ಉಂಟು ಬೇರೆ, ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಅದು. ನಮ್ಮನ್ನು ಬಂದರೆ ಅಂದರೆ ಯಾವ ಟೈಮ್ ಬರ್ತಾನೆ ಗೊತ್ತಿಲ್ಲ. ನಮ್ಮ ಈಗ ಒಬ್ರು ಬರ್ತಾರೆ ಅಂದರೆ ನಮಗೆ ಒಂದು ಟೈಮ್ ಹೇಳ್ಬೋದು, ಅದು ಯಾವ ಟೈಮ್ ನಮ್ಮ ಹಿಂದೆ ಅದು ಮಂಗಾರ ಮುಜ್ಜಾರ ಹಾರಿ ಗೊತ್ತಾಗುತ್ತೆ ಬರ್ತದೆ ಅಂತೇಳಿ. ಇದು ಮೆಲ್ಲ ನಡ್ಕೊಂಡು ಬರೋದು ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಭಾರಿ ಈಗ ನಾವು ಕಿಟಕಿ ಓಪನ್ ಮಾಡ್ತಾ ಇಲ್ಲ, ಎಲ್ಲಕ್ಕೂ ಬೆಲೆ ಹಾಕಿ ತೋರಿಸಿದೆ ಒಳಗೆ. ಭಾರಿ ಕಷ್ಟ ಉಂಟು. ಹೆಂಗಸಿಗೆ ಕಚ್ಚಿದ್ರು ತುಂಬ ಗಂಭೀರ ಗಾಯ ಆಗಿದೆ, ಗಂಭೀರ ಗಾಯ ಅಂತ ಹೇಳಿ ತೋರಿಸಿದೆ. ಅವಳನ್ನ ಹೋಗಿದ್ದೆ ನಾನು, ತುಂಬ ಗಾಯ ಆಗಿದೆ ಅವಳು, ಒಂದು 15 ಸ್ಟಿಚ್ ಆಗಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಈಗ ಮನೆಗೆ ಬಂದ್ರಂತೆ ಅವರು, ಶುಗರ್ ಜೋರು ಉಂಟು. ಅವರು ಪುನಃ ಅಡ್ಮಿಟ್ ಆಗಿ ಬಂದಾರೆ, ಇಲ್ಲೇ ಹತ್ತಿರ ಮನೆ ಹೋಗ್ಬೋದು, ಬೇಕಾ ನೋಡ್ಬೋದು. ಹಾಗೆ ನಿಮ್ಮ ಹೆಸರು? ನಾನು ದಿನೇಶ್ ರಾವ್ ಅಂತೇಳಿ, ನನ್ನ ಮಿಸಸ್ ಇರೋದು, ಇಬ್ಬರಿದ್ದೆ ನಾವು. ಹಾಗೆ
ಮೊನ್ನೆ ಯಾನ ಇಲ್ಲಿ ಬಂದಿದ್ದೆ ಮಗನ ಮನೆಗೆ, ನನ್ನ ಅಣ್ಣ ಇಲ್ಲಿ ಹುಷಾರಿಲ್ಲದ ನೋಡಲಿಕ್ಕೆ ಬಂದದ್ದು. ಬಂದ ಮಂಗ ಇಲ್ಲಿಂದ ಬಂದು ಹೋಗಿದೆ, ನನ್ನ ಎದುರಿಗೆ ಹೋಗಿದ್ದು. ಹೋದಲ್ಲಿಗೆ ಕಂಪನಿಯವರೇ ಹೋಗುವಾಗ ಹೋಗಿ ನಾನು ಹೋಯ್ತಲ್ಲ ಅಂತ ನಾನು ಮನೆಗೆ ಹೋಗಲಿಕ್ಕೆ, ನನ್ನದೊಂದು ದೊನ್ನೆ ಉಂಟು ಕುಟ್ಕೊಂಡು ಹೋಗಲಿಕ್ಕೆ, ದೊನ್ನೆ ಇಳ್ಕೊ ಇಳಿ ಹೆತ್ತಲಿಕ್ಕೆ ಹೋಗಿದ್ದು, ಕೆಳಗೆ ಬಗ್ಗಿದ್ದು. ಮರದಿಂದ ಹಾರು ಬಂದು ನನ್ನ ಒಂದು ತುಂಡೆ ತೆಗೆದುಕೊಂಡು ಹೋಗಿದೆ. ಏಕಾಏಕಿ ಹಾರ್ಕೊಂಡು ಹಾಂ, ಅದು ಅಲ್ಲಿಂದ ಬರ್ತಾ ಉಂಟು. ನಾನು ಮನೆಗೆ ಹೋಗುವಂತ ನಾನು ಬಗ್ಗಿದ್ದು, ಬಗ್ಗಿದ್ರೆ ಬೆತ್ತ ಕೆಳಗೆ ಬಿದ್ದಿತ್ತು. ಅದು ಬಂದು ಇದು ಕೈಗೆ ಇಟ್ಕೊಂಡಿದ್ದು, ಕೈ ಇಟ್ಕೊಂಡಿದ್ದರೆ ನರ ಎಲ್ಲ ತುಂಡಾಗಿದೆ, ಏಳು ಸ್ವಲ್ಪ 24 ಕಟ್ಟಾಗಿದೆ. ಮತ್ತೆ 4 ದಿವಸ ಇತ್ತೆ. ಕೈ ಯಾವುದು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾವ್ದು ಮಾಡಲಿಕ್ಕೆ ಆಗೋದು, ಊಟ ಮಾಡಲಿಕ್ಕೆ ಸತ ಆಗೋದಿಲ್ಲ, ಯಾವುದು ಕೆಲಸ ಇಲ್ಲ. ಸ್ನಾನ ಮಾಡಲಿಕ್ಕೆ ಜನ ಬೇಕು, ಎಂಥ ಎಲ್ಲ ತಲೆಗಟ್ಟಲಿಕ್ಕೂ ಜನ ಬೇಕು, ಊಟ ಮಾಡಲಿಕ್ಕೆ ಜನ. ಮತ್ತೆ ಇದು ದತ್ತಗೈರಿ ಎಡಗೈಯಲ್ಲಿ ತಿಂತೇನೆ, ಆದರೂ ನನಗೆ ತಿಂದ ಮತ್ತೊಬ್ಬರಿಗೆ ಕೊಡೋದಕ್ಕೆ ನಾನೇ ತಿನ್ನೋದು ಸರಿಯಲ್ವಾ. ಹಾಗೆಲ್ಲ ಇದು ಇಷ್ಟೆಲ್ಲ ಕಷ್ಟ ಬಂತು ನನಗೆ. ಇದು ನಾನು ಎಣಿಸಿರಲಿಲ್ಲ, ನನಗೆ ಈಗೇದೆಲ್ಲ ಬರ್ತದೆ. ನನ್ನ ಮಗನ ಮನೆಗೆ ನಾನು ಬರ ನನ್ನ ಅಣ್ಣನನ್ನು ನೋಡಬೇಕು ಬರಬೇಕಲ್ಲ. ನನ್ನ ಮನೆ ಅದು ಅಲ್ಲಿ ಮೇಲೆ ಮೇಲೆ ಅದು ಇದು ಮಗ ಅದು ಮಗನೇ, ಅದು ದೊಡ್ಡ ಮಗ ಇದು ಸಣ್ಣ ಮಗ. ಹಾಗೆ ಅಣ್ಣನನ್ನು ನೋಡಿಕೊಂಡು ಹೋಗೋದು, ನನ್ನ ಸ್ವಂತ ಇವನ ಮಾವ ನನ್ನ ಸ್ವಂತ ಅಣ್ಣ, ಅವರಿಗೆ ಕಾಲಿಲ್ಲ. ಅದಕ್ಕೆ ಅವರನ್ನು ನೋಡಲಿಕ್ಕೆ ನಾನು ದೂರ ಇದ್ದರೆ ನನಗೆ ಹೋಗ್ಲಿಕ್ಕಿಲ್ಲ. ಈಗ ಹತ್ತಿರ ಇದ್ದಾರೆ, ಅವರು ದಿವಸಕ್ಕೆ ಒಂದು 10 ಸಾರಿ ಒಂದು ಗಳಿಗೆ ಬಂದು ಹೋಗುವುದು ನಮ್ಮ ಧರ್ಮ ಅಲ್ವಾ. ಅಣ್ಣ ಅಂದರೆ ಅದು ಯಾರು, ನನ್ನ ತಂದೆಗೆ ಸಮಾನ ಅಣ್ಣ, ಅವರಿಗೆ ಹಾಗಾಗಿದೆ ನನಗೆ ಹೀಗೆ ಆಗಿದೆ. ಹೌದು, ಹಾಗೆ ನಂದು ಬಂದು ಮಂಗ ಮತ್ತೆ ಭಯ ಎಲ್ಲ ಎಂತ ಬಂದ ಮನೆಗೆ. ನನಗೆ ಎಲ್ಲ ಅಷ್ಟು ವಿದ್ಯೆ ಇಲ್ಲ, ನಾನು ಕಲೀಲಿಲ್ಲ ಸಮಸ್ಯೆ ಬಗ್ಗೆ ಸಮಸ್ಯೆ. ಮತ್ತೆ ಮಕ್ಳು ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಗೌರ್ಮೆಂಟ್ದವ್ರು ಕೊಡ್ತಾರಾ ಯಾರು ಕೊಡ್ತಾರೆ ನನಗೆ, ನಮಗೆ ಬಂದ ಕಷ್ಟ ಬಂತಿ. ಇದು ನೋವು ಉಣಾಗುವಾಗ ಒಂದೂವರೆ ತಿಂಗಳು ಹೋಗ್ತದೇನೋ, ಅದು ನಮ್ಮ ಬೆರಳಷ್ಟು ಆಗಲ್ಲ ಉಂಟು ಇಲ್ಲಿಂದ ಇಲ್ಲಿಗೆ. ಈಗ ಕೈ ಬಗ್ಲಿಸಲಿಕ್ಕೆ ಆಗೋದಿಲ್ಲ, ಎಂತ ಮಾಡೋದಿಲ್ಲಕ್ಕೆ ಆಗೋದಿಲ್ಲ. ನನ್ನ ಲೀಲಾಕ್ಷಿ. ಪೆಟ್ರೋಲ್ ಬಂಕ್ಗಳಲ್ಲಿ ಕನ್ನಡ ಅಕ್ಷರ ಇಲ್ಲದೆ ಆಂಗ್ಲ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಕಂಡು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಪರಿಶೀಲಿಸಿದರು. ಮೈಸೂರು ಗದ್ದಿಗೆ ಮುಖ್ಯ ರಸ್ತೆ ಕುಮಾರ್ ಬೀಡು ಬಳಿ ಇರುವ ಪೆಟ್ರೋಲ್ ಬಂಕ್ಗಳಲ್ಲಿ ಕನ್ನಡ ಅಕ್ಷರ ಇಲ್ಲದೆ ಇದ್ದ ಕಾರಣ ಗ್ರಾಹಕರು ಹಾಗೂ ಕನ್ನಡ ಅಭಿಮಾನಿಗಳು ಕನ್ನಡ ಇಲ್ಲದೆ ಇರುವ ಕಾರಣ ಪ್ರಶ್ನೆ ಮಾಡುವ ಧೈರ್ಯ ಮಾಡಿ ಕೇಳಿದಾಗ ಸಿಬ್ಬಂದಿಗಳು ಗ್ರಾಹಕರಿಗೆ ಉಡಾಫೆ ಉತ್ತರ ನೀಡಿದ್ದಾರೆ. ಆದ್ದರಿಂದ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿದವರು ನಮಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಆದ್ದರಿಂದ ಬಳಗದ ವತಿಯಿಂದ ಹಾಗೂ ಕನ್ನಡಾಂಬೆಯ ರಕ್ಷಣಾ ವೇದಿಕೆಯಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಸಂಪೂರ್ಣ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಕಂಡು ನಮಗೆ ತುಂಬ ನೋವಾಯಿತು. ಆದ್ದರಿಂದ ಸಂಬಂಧಪಟ್ಟ ಪೆಟ್ರೋಲ್ ಬಂಕ್ ಮಾಲೀಕರನ್ನು ಸಂಪರ್ಕಿಸಿ ಮಾತನಾಡಿದಾಗ ಇದು ನಮ್ಮದಲ್ಲ, ಕೇಂದ್ರ ಸರ್ಕಾರದ್ದು ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮಾತನಾಡಿ, ಇದು ಕನ್ನಡ ನಾಡು, ಮೊದಲು ಕನ್ನಡಕ್ಕೆ ಮೊದಲನೇ ಸ್ಥಾನ ನೀಡಬೇಕು, ಇಲ್ಲದಿದ್ದರೆ ಕಪ್ಪು ಬಣ್ಣ ಹಚ್ಚಿ ನಿಮ್ಮ ವಿರುದ್ಧ ಹೋರಾಡಬೇಕಾಗುತ್ತದೆ, ಇದರ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು. ಆದರೆ ಹಣಬಾಕ ಅಧಿಕಾರಿಗಳು, ಧೈರ್ಯ ಇಲ್ಲದ ಸರ್ಕಾರಗಳು ಹಣವಂತರ ಗುಲಾಮರಾಗಿ ಬದುಕುತ್ತಿದ್ದಾರೆ. ಆದ್ದರಿಂದ ಕನ್ನಡ ನಾಡಿನಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸುವ ದುರ್ಗತಿ ಎಂದು ಅಧಿಕಾರಿಗಳಿಗೆ ಮೈಚಳಿ ಬಿಡಿಸಿ ಹಿಂದಿ ಭಾಷೆಯಲ್ಲಿ ಇರುವ ನಾಮಫಲಕಗಳಿಗೆ ಕಪ್ಪು ಬಣ್ಣ ಹಚ್ಚುವ ಮೂಲಕ ಮಾಲೀಕರಿಗೆ ಎಚ್ಚರಿಸಿ ಮನವಿ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್, ರವಿ, ಯೋಗೇಶ್, ಕುಮಾರ್ ನಾಗವಳ್ಳಿ, ಸ್ವಾಮಿ, ರಾಜೇಂದ್ರ, ಬಸವಣ್ಣ ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ಹಾಗೂ ನಂಜುಂಡಸ್ವಾಮಿ ಯೋಗೇಶ್ ಉಪಸ್ಥಿತರಿದ್ದರು. ನೀವು ಕೇಳ್ಬೋದಲ್ವಾ, ಇಲ್ಲಿ ಸ್ಥಳೀಕರು ನಮ್ಮ ಈ ಬಿಸ್ನೆಸ್ ಕೊಡೋರು ನಮ್ಗೆ ಕನ್ನಡಿಗರು, ಸ್ಥಳೀಕರು ಕನ್ನಡ ನಾಡಿನವ್ರು ಕೊಡೋದು. ದಯಮಾಡಿ ನೀವು ಇಲ್ಲಿ ಯಾರು ಹಿಂದಿ ಕೊಡ್ತಾರೆ ಯಾರು ಬರಲ್ಲ, ಕನ್ನಡದವ್ರು ಬರೋದು. ಓದೋ ಅಡ್ವರ್ಟೈಸ್ಮೆಂಟ್ ಉದ್ದೇಶ ಏನು, ಅಡ್ವರ್ಟೈಸ್ಮೆಂಟ್ ಮಾಡೋ ಉದ್ದೇಶ ಏನು, ಅಡ್ವರ್ಟೈಸ್ಮೆಂಟ್ 4 ಜನಕ್ಕೆ ತಲುಪಲಿ ಇದು ಅಂತ. ಅದೇ ಕನ್ನಡಿಗರಿಗೆ ತಲುಪ ಕನ್ನಡದಲ್ಲಿ ಹಾಕಿದ್ರೆ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಯ್ತದೆ, ಅವ್ರು ನೋಡ್ತಾರೆ ಓದ್ತಾರೆ. ಹಿಂದಿ ಇಲ್ಲಾಕ್ರೆ ಯಾರು ನೋಡ್ತಾರೆ, ಏನು ಅಡ್ವರ್ಟೈಸ್ ಆಯ್ತದೆ. ನೀವು ಅದನ್ನ ಹೇಳ್ಬೋದಲ್ಲ ಅವ್ರಿಗೆ, ಅಲ್ಲ ನೀವು ಕೇಳ್ಬೋದಾಗಿತ್ತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.
ಈಗ 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 ಮೈಸೂರಿನಲ್ಲಿ ಈಗ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘಕ್ಕೊಂದು ಒಬ್ಬರು ಅಧ್ಯಕ್ಷರು ಇದಾರಲ್ಲ, ಅವ್ರ ನಂಬರ್ ಕೊಡಿ. ನಮ್ಮ ಆಕ್ರೋಶವನ್ನ ಬಣ್ಣ ಹಚ್ಚುವುದ್ರ ಮೂಲಕ ಹೊರ ಹಾಕ್ತಾ ಇದೀವಿ. ದಯಮಾಡಿ ನಿಮ್ಗೆ ವೀಡಿಯೋ ಕಳ್ಸಿಕೊಡ್ತೇವೆ, ವೀಡಿಯೋನ ಅವ್ರು ಕಳ್ಸಿಕೊಡಿ. ದಾರೆ ಮೇಲೆ ತಿನ್ನ ಸುರಂಗಿರ ನಂಚೂರು ಮೇಕೆ ತಿಣ ಸೇರ ತಿರ್ಗಾ ಕಳಿ. ಸೇರ ಕಬ್ಬೇಡ ಲಕ್ಷ 7 ಲಕ್ಷ ಸಂಬಳ ತಗರ್ತಕ್ಕಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ನೋಡಿ ಏನ್ ಆಗ್ತಾ ಇದೆ. ನೀವು ಸುಮ್ಮನೆ ವೇದಿಕೆಗಳ ಮೇಲೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ 100 ಕೋಟಿ ಖರ್ಚು ಮಾಡಿ ಕರ್ನಾಟಕದಲ್ಲಿ ವ್ಯಯ ಮಾಡ್ತಾ ಇದ್ರಿ ನೋಡಿ. ಕನ್ನಡವನ್ನ ಕಗ್ಗೊಲೆ ಮಾಡಿ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಯಲ್ಲಿ ಅಕ್ರಮ ದಂಡ ನಡೀತಾ ಇದೆ. ಇದು ಇದೊಂಥರ ಅಕ್ರಮದಲ್ಲಿ ನೋಡಿ ಏನ್ ಆಗ್ತಾ ಇದೆ. ನಿಮ್ಮ ತವರು ಜಿಲ್ಲೆಯಲ್ಲೇ ಕನ್ನಡ ಇಲ್ಲ ಅಂದ್ರೆ ನಿಮ್ ವೇದಿಕೆಗಳ ಮೇಲೆ ಮಾತಾಡಿ ಏನ್ ಪ್ರಯತ್ನ? ದಯಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಮಾನ್ಯತೆ ಕೊಟ್ಟು ಆಂಗ್ಲ ಭಾಷೆ ಮತ್ತೆ ಹಿಂದಿಯನ್ನ ತೆರವುಗೊಳಿಸಿ ಕನ್ನಡವನ್ನ ಬಳಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ. ಬೇಕೇ ಬೇಕು, ಬೇಕೇ ಬೇಕು ಕನ್ನಡ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಡವೇ ಬೇಡ, ಬೇಡವೇ ಬೇಡ, ತೆರವುಗೊಳಿಸಿ 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 ಅಳವಡಿಸಿ 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 ಕೇಳಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಜೈ ಕನ್ನಡ ಮಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ಕನ್ನಡ ವಿರೋಧಿಗಳಿಗೆ, ಕನ್ನಡ ವಿರೋಧಿಗಳಿಗೆ, ಕನ್ನಡ ವಿರೋಧಿಗಳಿಗೆ ನಮಸ್ಕಾರ, ಧನ್ಯವಾದಗಳು. ಇವತ್ತು ಗದ್ದಿಗೆ ಮೈಸೂರು ಮತ್ತು ಗದ್ದಿಗೆ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಕುಮಾರಬೀಡು ಗ್ರಾಮದಲ್ಲಿ ಇರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈಗ ಗದ್ದಿಗೆ ಹೋಗುವ ಮುಖಾಂತರ ಹೋಗುವ ರೋಡಲ್ಲಿ ಒಂದು ನಾಮಫಲಕ ಬೋರ್ಡ್ ಅನ್ನ ನೋಡುವ. ಇದು ತಮಿಳ್ನಾಡಲ್ಲಿ ಇದ್ದದೋ ಇಲ್ಲ ಅಲ್ಲ ತಮಿಳ್ನಾಡಲ್ಲಿ ಇದ್ದದೋ ಆಂಧ್ರ ಪ್ರದೇಶದಲ್ಲಿ ಇದ್ದದೋ ಗೊತ್ತಿಲ್ಲ, ಇದು ಕರ್ನಾಟಕ ಅನ್ನೋದು ಮರಿತಾ ಇದೀವಿ ನಾವು. ಕರ್ನಾಟಕದಲ್ಲಿ ಹಿಂದಿ ನಾಮಫಲಕವನ್ನು ನೋಡಿ ದಯಮಾಡಿ ತೋರಿಸಿ ಅವ್ರಿಗೆ. ಒಂದೇ ಒಂದು ಕನ್ನಡ ಪದವನ್ನು ಬಳಸದೆ ಈ ಕಂಪ್ನಿಯವರು ಇಂಡಿಯನ್ ಆಯಿಲ್ ಕಂಪ್ನಿಯವರು ಈ ಕನ್ನಡ ವಿರೋಧಿ ಕೆಲಸಗಳನ್ನು ಮಾಡ್ತಿರೋದು ಖಂಡನೀಯ. ಯಾಕಂದ್ರೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಇದು ಹಿಂದಿಯನ್ನು ಏರಿಕೆಯನ್ನು ಮಾಡ್ತಾ ಇರೋದು ತಪ್ಪು. ಈ ಗ್ರಾಹಕರು ಕನ್ನಡ ಬಿಸ್ನೆಸ್ ಕೊಡ್ತಾ ಇರೋದು ಕನ್ನಡಿಗರು, ಕನ್ನಡಿಗರು ಇಲ್ಲಿ ಬಂದು ತಮ್ಮ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದು ಅದನ್ನ ಬಿಟ್ಟು ಇವರು ಹಿಂದಿಯಲ್ಲಿ ಆಗ್ತಾ ಇರೋದು ಇದು ಖಂಡನೀಯ. ಇದನ್ನ ಖಂಡಿಸಿ ಇವತ್ತು ಕನ್ನಡ ಬೋರ್ಡ್ಗೆ ಇವತ್ತು ಮಸಿ ಬೆಳೆಯುವಂತ ಕೆಲಸವನ್ನು ಮಾಡಿ ಹಿಂದಿ ಅವರಿಗೆ ಗುಡುವನ್ನು ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲಿ ಈ ಬೋರ್ಡನ್ನು ಚೇಂಜ್ ಮಾಡಿ ಕನ್ನಡ ಬೋರ್ಡನ್ನು ಹಾಕಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಬಂದು ಅರ್ಧ ಹಾಕಿ ಇಲ್ಲ ಮುಂದಿನ ದಿನ ಅರ್ಧ ಹಾಕಿ ಕೆಲಸವನ್ನು ಮಾಡ್ತೇವೆ. ಎಚ್ಚರಿಕೆಯನ್ನು ಕೊಟ್ಟು ಕನ್ನಡ ಬೇಕು ಅಂತ ಒಂದು ಬೋರ್ಡನ್ನು ಬರೆದು ನಾವಿವತ್ತು ತೆರಳುತ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಕಾರು ಹರಿದ ಪರಿಣಾಮ 2 ವರ್ಷದ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬೀದರ್ನ ಹಾರೋಗೇರಿ ಬಳಿ ನಡೆದಿದೆ. ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಎದುರು ಘಟನೆ ನಡೆದಿದೆ. 2 ವರ್ಷದ ಬಸವಚೇತನ ಮೃತಪಟ್ಟ ದುರ್ದೈವಿ ಮಗು. ಹಾರೋಗೇರಿ ನಿವಾಸಿ ಸತೀಶ ಪಾಟೀಲ ಹಾಗೂ ಸಂಗೀತ ದಂಪತಿ ಪುತ್ರ ಬಸವಚೇತನ.
ಆಟವಾಡುತ್ತಾ ರಸ್ತೆ ಬದಿಯಲ್ಲಿ ಮಗು ಬಂದಿದ್ದ ವೇಳೆ ಇನೋವಾ ಕಾರು ಹರಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಮಗುವಿನ ಮೇಲೆ ಕಾರು ಹರಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಗಾಂಧಿಗಂಜ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಇವಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ. ಧನ್ಯವಾದಗಳು.